ಎಂಟು ದಿವಸ ಎಲ್ಲರೂ ಬ್ಯಾಟಿಂಗ್ ಮಾಡಿದ್ರೆಲ್ಲ ರಮೇಶ್ ಪರವಾಗಿಲ್ಲಮ್ಮ. ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಸರ್. ಥ್ಯಾಂಕ್ ಯು. ಏನ್ ಕ್ವಶನ್ ಕೇಳಿದೆ ಕೇಳಿ ಏನೇನ್ ಮಾಡಕ್ಕಾಗುತ್ತೆ ಎಲ್ಲ ಮಾಡಿದಿರಲ್ಲಪ್ಪ. ನಾನು ಕೂಡ ಮನುಷ್ಯ ತಾನೆ, ನನ್ನೇನ್ ಕಲ್ಲೆಲ್ಲ ಮಾಡೋರೆ. ನನ್ ಮಗ ಮಾಡಿರೋ ತಪ್ಪಿಗೆ ಅಂತ ಹೇಳಿ ಏನೇನ್ ತೋರಿಸಿದ್ರಿ ಹೇಳಿ. ಇವತ್ತು ಈ ವಾರ ನಾಲ್ಕು ಐದ್ ದಿವಸ ಸುಮ್ನೆ ಐಸಿಯಲ್ಲಿ ಮುಳುಗಿದ ನನ್ನ ಮಗ. ಜಬರ್ದಸ್ತಿ ಮಾಡಿ ನಿನ್ನೆ ಐಸಿಯಿಂದ ಈಗ ಈಗಲೂ ಇಲ್ಲ ಇಲ್ಲೇ ಇರ್ಲಿ ಐಸಿಯಲ್ಲೇ ಇರ್ಲಿ ಅಂತ ಅವ್ರ ಅಪ್ಪ ರಿಕ್ವೆಸ್ಟ್. ನಾನು ಬೇಲ್ ಸಿಗ್ಬಾರ್ದು ಅಂತ ಹೇಳಿ ಏನ್ ಯಾವ ಮಟ್ಟಕ್ಕೆ ಮಾಡ್ತಾರೆ ಬ್ರದರ್. ಈ ಹುಡುಗರು ಏನೋ ಗಲಾಟೆ ಮಾಡ್ಕೊಂಡಿದ್ದಾರೆ ಬ್ರದರ್. ನೀವು ಎಲ್ಲರೂ ಏನೋ ಹೇಗೆ ಹಾಗೆ ಇದು ಇದಾಗಿ ಬೆಳೀತಾರೆ ಆಗ್ತದೆ. ಆಮೇಲೆ ಅವನ ಮೇಲೆ ಒಂದ್ ಕೇಸ್ ಇಲ್ಲ ಇದಕ್ ಮುಂಚೆ, ಇದಕ್ ಮೊದ್ಲು ಎಲ್ಲೂ ಒಂದ್ ಗಲಾಟೆ ಎಲ್ಲೂ ಕಂಪ್ಲೇಂಟ್ ಬಂದಿಲ್ಲ ಏನೂ ಇಲ್ಲ. ಒಬ್ಬ ಎಮ್ ಎಲ್ ಎ ಮಗ ಆಗ್ಬಿಟ್ರೆ ನನ್ ಮಗ ಇವತ್ತು ಯಾವ ಯಾವ ತರ ನಾನು ಯಾಕೆ ಈ ಹಾಕೋದು ಹುಟ್ಟೆ ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಮಾಡಿಟ್ಟಿದ್ದೀನಿ. ಅವ್ನ ಯಾವನೋ ಮಾಮೂಲಿ ಅಪ್ಪನ ಮಗ ಆಗಿ ಟಾರ್ಗೆಟ್ ಮಾಡ್ತ. ಮನ್ಸಾಕ್ಷಿ ಎಲ್ರಿಗೂ ಇರ್ಬೇಕು ಬ್ರದರ್, ಇರ್ಲಿ ಪರವಾಗಿಲ್ಲ. ಥ್ಯಾಂಕ್ ಯು. ಎಂಟು ದಿವಸ ಎಲ್ಲಾರು ಬ್ಯಾಟಿಂಗ್ ಮಾಡಿದ್ರಲ್ಲ ರಮೇಶ್ ಪರವಾಗಿಲ್ಲಮ್ಮ. ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಸರ್. ಥ್ಯಾಂಕ್ ಯು. ಏನ್ ಕ್ವಶನ್ ಕೇಳಿದೆ ಕೇಳಿ ಏನೇನ್ ಮಾಡಕ್ಕಾಗುತ್ತೆ ಎಲ್ಲ ಮಾಡಿದಿರಲ್ಲಪ್ಪ. ನಾನು ಕೂಡ ಮನುಷ್ಯ ತಾನೆ, ನನ್ನೇನ್ ಕಲ್ಲೆಲ್ಲ ಮಾಡೋರೆ. ನನ್ ಮಗ ಮಾಡಿರೋ ತಪ್ಪಿಗೆ ಅಂತ ಹೇಳಿ ಏನೇನ್ ತೋರಿಸಿದ್ರಿ ಹೇಳಿ. ಇವತ್ತು ಈ ವಾರ ನಾಲ್ಕು ಐದ್ ದಿವಸ ಸುಮ್ನೆ ಐಸಿಯಲ್ಲಿ ಮುಳುಗಿದ ನನ್ನ ಮಗ. ಜಬರ್ದಸ್ತಿ ಮಾಡಿ ನಿನ್ನೆ ಐಸಿಯಿಂದ ಈಗ ಈಗಲೂ ಇಲ್ಲ ಇಲ್ಲೇ ಇರ್ಲಿ ಐಸಿಯಲ್ಲೇ ಇರ್ಲಿ ಅಂತ ಅವ್ರ ಅಪ್ಪ ರಿಕ್ವೆಸ್ಟ್. ನಾನು ಬೇಲ್ ಸಿಗ್ಬಾರ್ದು ಅಂತ ಹೇಳಿ ಏನ್ ಯಾವ ಮಟ್ಟಕ್ಕೆ ಮಾಡ್ತಾರೆ ಬ್ರದರ್. ಈ ಹುಡುಗರು ಏನೋ ಗಲಾಟೆ ಮಾಡ್ಕೊಂಡಿದ್ದಾರೆ ಬ್ರದರ್. ನೀವು ಎಲ್ಲರೂ ಏನೋ ಹೇಗೆ ಹಾಗೆ ಇದು ಇದಾಗಿ ಬೆಳೀತಾರೆ ಆಗ್ತದೆ. ಆಮೇಲೆ ಅವನ ಮೇಲೆ